ಶಾಲೆಯಲ್ಲಿ ಎಲೆಕ್ಷನ್ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಗ್ಲೋಬಲ್ ಪಬ್ಲಿಕ್ ಶಾಲೆಯಲ್ಲಿ ನಿಜವಾಗ್ಲು ಯಾವ ರೀತಿ ಎಲೆಕ್ಷನ್ ನಡೆಯುತ್ತೋ ಅದೇ ರೀತಿ ಎಲೆಕ್ಷನ್ ಎಲ್ಲ ನಡೀತಾ ಇದ್ದಾರೆ ನೋಡಿ. ಪೇರೆಂಟ್ಸ್ ಕೂಡ ಬಂದು ಎಲೆಕ್ಷನ್ ಮಾಡ್ತಾ ಇದ್ದಾರೆ, ಅದೇ ರೀತಿ ಸಣ್ಣ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಟೆನ್ತ್ ಸ್ಟ್ಯಾಂಡರ್ಡ್ ವರ್ಗೂ ಕೂಡ ಬಂದು ಅವ್ರು ವೋಟಿಂಗ್ ಮಾಡ್ತಾರೆ. ನಿಮ್ಗೆಲ್ಲ ಆಶ್ಚರ್ಯ ಆಗಿರ್ಬೋದಲ್ವಾ, 18 ಇಯರ್ಸ್ ಆದ್ಮೇಲೆ ಯಾವ ರೀತಿ ವೋಟ್ ಮಾಡ್ಬೇಕು ಅಂತ ನಾವು ಮಕ್ಕಳಿಗೆ ಹೇಳ್ಕೊಡ್ತಾ ಇದೀವಿ, ಅದೇ ನಮ್ಮ ಗ್ಲೋಬಲ್ ಪಬ್ಲಿಕ್ ಶಾಲೆ. ಇನ್ನೊಂದು ಹೇಳ್ಬೇಕಂದ್ರೆ ಬೇಜಾರಾಗೋ ವಿಷಯ, ನಮ್ಮ ಬೆಂಗಳೂರಲ್ಲಿ ನಮ್ಮ ಬೆಂಗಳೂರು ಜಿಲ್ಲೆನಲ್ಲಿ ಕೇವಲ 48% ಮಾತ್ರ ವೋಟಿಂಗ್ ನಡೀತಾ ಇದೆ. ಯಾಕೆ ಯಾಕೆ ಅಂತ ಗೊತ್ತಿಲ್ಲ, ಎಲ್ಲರೂ ಮನೆಯಲ್ಲ ಇರ್ತಾರೆ. ಎಲ್ಲರೂ ಕೂಡ ಹೋಗಿ ವೋಟ್ ಮಾಡಿ ಅನ್ನೋ ಮೆಸೇಜ್ ಅನ್ನ ಕೊಡುವಂತ ನಮ್ಮ ಗ್ಲೋಬಲ್ ಪಬ್ಲಿಕ್ ಶಾಲೆ. ಈ ಒಂದು ಎಲೆಕ್ಷನ್ ಯಾವ ರೀತಿ ನಡೀತೆ, ರಿಯಲ್ ಆಗಿ ನಡೆಯೋ ಥರನೇ ಈ ಒಂದು ಎಲೆಕ್ಷನ್ ಕಾರ್ಯಕ್ರಮ ನಡೀತಾ ಇದೆ. ಬನ್ನಿ, ತುಂಬಾ ಜನ ಪೇರೆಂಟ್ಸ್ ಬಂದಿದ್ದಾರೆ, ಯಾಕೆ ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಅಂತ ಕೇಳೋಣ. ನಮಸ್ಕಾರ ಮೇಡಮ್, ನಮಸ್ತೆ. ಯಾಕೆ ಇಲ್ಲಿ ಬಂದಿದ್ದೀರಾ, ಏನೇನೆಲ್ಲ ನಡೀತಾ ಇದೆ ಇಲ್ಲಿ? ಇಲ್ಲಿ ಒಂದು ಗ್ಲೋಬಲ್ ಶಾಲೆಯಲ್ಲಿ ವೋಟ್ ಹಾಕಕ್ಕೆ ಬಂದಿದ್ದೀವಿ. ನಮ್ಮ ಮಕ್ಕಳು ತಸ್ಕಿನ್ ಫಾತಿಮಾ ಅಂತ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದೆ. ನೋಡಿ, ಇವ್ರು ಹೇಳ್ತಾ ಇದಾರೆ ನಾನು ವೋಟ್ ಹಾಕ್ಲಿಕ್ಕೆ ಬಂದಿದ್ದೀನಿ, ನಾನು ಮುಂಚೆ ಎಲ್ಲ ವೋಟ್ ಹಾಕ್ಲಿಕ್ಕೆ ಇಷ್ಟನೇ ಪಡ್ತಿರ್ಲಿಲ್ಲ, ಆದ್ರೆ ಈ ಒಂದು ಮೆಸೇಜ್ ಅನ್ನ ಈ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ರೆ ನಾನು ಈ ಮೇಲೆ ವೋಟ್ ಹಾಕೋದು ಬಿಡೋದೇ ಇಲ್ಲ, ಯಾವುದೇ ವೋಟ್ ಇರಲಿ ನಾನು ವೋಟ್ ಹಾಕ್ಲಿಕ್ಕೆ ಹೋಗ್ತೀನಿ ಅಂತ. ಓ ನಮಸ್ತೆ ಅಮ್ಮ, ಇಷ್ಟು ವಯಸ್ಸಾಗಿದೆ ಆದರೂ ಕೂಡ ನೀವು ವೋಟ್ ಹಾಕ್ಲಿಕ್ಕೆ ಬಂದಿದ್ದೀರಾ, ನಿಮ್ಮ ಮಗು ಈ ಶಾಲೆಯಲ್ಲಿ ಓದ್ತಾ ಇದೆಯಾ? ಯಾವ ಕ್ಲಾಸ್ ಓದ್ತಾ ಇದೆ ಮಗು? ಎಲ್ಕೆಜಿ. ಯುಕೆಜಿ. ಯುಕೆಜಿ. ನೋಡಿ, ಅವ್ರಿಗೆ ಮಾತಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ, ನಡೀಲಿಕ್ಕೆ ಕೂಡ ಆಗ್ತಿಲ್ಲ, ಆದರೂ ಕೂಡ ಬಂದ್ಬಿಟ್ಟು ವೋಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಹೇಗೆ ಅನ್ನಿಸ್ತು ನಮ್ಮ ಶಾಲೆಯಲ್ಲಿ ವೋಟ್ ಮಾಡಿರೋದಕ್ಕೆ? ವೋಟ್ ಮಾಡಿ ತೋರಿಸಿ ನೋಡೋಣ ಪ್ರೂಫು. ಇದು ಕೂಡ ಹಾಕಿದಾರಾ? ನೋಡಿ, ರಿಯಲ್ ಎಲೆಕ್ಷನ್ ಅಲ್ಲಿ ಯಾವ ರೀತಿ ನಡೆಯುತ್ತೋ ಅದೇ ರೀತಿ ನಡೆದಿದೆ. ಎಲೆಕ್ಷನ್ ಮಾಡಿದಿರಾ, ಥ್ಯಾಂಕ್ ಯು ವೆರಿ ಮಚ್. ಯಾರಿಗೆ ವೋಟ್ ಹಾಕಿದ್ರಿ? ಹೇಳಲ್ವಂತೆ ಸೀಕ್ರೆಟ್, ಎಲ್ಲಾದರೂ ಎಲ್ಲಿ ಸೀಕ್ರೆಟ್ ಇರ್ತೋ ಅದರಿಂದ ಇವರು ಕೂಡ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದಾರೆ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ, ನಮ್ಮ ಶಾಲೆಗೆ ಬಂದು ನೀವು ವೋಟ್ ಮಾಡಿದ್ದಕ್ಕೆ. 60% ವೋಟ್ ಮುಗಿದೋಗಿದೆ, ಇನ್ನು 40% ಮಾತ್ರ ಮಿಕ್ಕಿದೆ. ನಮಸ್ತೆ ಸರ್, ವೋಟ್ ಮಾಡ್ಲಿಕ್ಕೆ ಬಂದಿದ್ದೀರಾ? ಸರ್, ಯಾವ ಎಮ್ ಎಲ್ ಎನ ಗೆಲ್ಸ್ಬೇಕಂತಿದ್ದೀರಾ? ಕ್ಯಾಂಡಲ್ ಮೊಹಮ್ಮದ್ ಮಾಸ್. ಕ್ಯಾಂಡಲ್ ಮಾರ್ಕ್ಸ್ ಮೊಹಮ್ಮದ್ ಮಾಸ್. ಓ, ಕ್ಯಾಂಡಲ್ ಅನ್ನೋ ಸಿಂಬಲ್ ಇರೋ ಮೊಹಮ್ಮದ್ ಮಾಸ್ ಅನ್ನ ಗೆಲ್ಸ್ಬೇಕು ಅನ್ಕೊಂಡಿದ್ದೀರಾ? ಸರ್, ನಿಮ್ಮ ಮಗು ನಿಮ್ಮ ಮಗುನ ಇಲ್ಲಿ ಶಾಲೆಯಲ್ಲಿ ಓದಿಸ್ತಾ ಇದ್ರಲ್ಲ, ಹೇಗೆ ಅನಿಸ್ತಾ ಇದೆ? ಮೇಡಮ್ ಚೆನ್ನಾಗಿ ಸರ್, ಕಾಲೇಜ್ ಕಟ್ಟಬೇಕಂತ ನಮಗೂ ಆಸೆ ಇದೆ. ಹೌದಾ? ನೋಡಿ, ಇನ್ನು ಈ ಮಗು 10th ಕೂಡ ಹೋಗಿಲ್ಲ, ಆದ್ರೆ ಸರ್ ಹೇಳ್ತಾರೆ ನಮ್ಗೆ ಕಾಲೇಜ್ ಬಂದ್ಬಿಡ್ಲಪ್ಪ ಈ ಶಾಲೆಯಲ್ಲಿ ಅಂದ್ರೆ. ಅಂದ್ರೆ ಆ ಮಕ್ ಆ ಒಂದು ಪೇರೆಂಟ್ಸ್ ಅಲ್ಲಿ ಇರೋ ಒಂದು ಆಸಕ್ತಿ, ಶಾಲೆ ಮೇಲೆ ಇರೋ ಪ್ರೀತಿ ಇದೇ ಇದೇ ತರ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ವೆರಿ ಪ್ಲೀಸ್ ಟು ಸಿ ದಿಸ್ ಎನ್ವಿರಾನ್ಮೆಂಟ್ ಇನ್ ಅವರ್ ಸ್ಕೂಲ್ ಅಂಡ್ ಮಶಾಲಾ, ಬೈ ಸೀಯಿಂಗ್ ಆಲ್ ದಿಸ್ ವಿ ಕ್ಯಾನ್ ಕ್ರಿಯೇಟ್ ಅನ್ ಅವೇರ್ನೆಸ್ ಇನ್ ಅವರ್ ಸ್ಟೂಡೆಂಟ್ಸ್ ದೋಸ್ ಆರ್ ಸ್ಟಿಲ್ ವೆರಿ ಯಂಗ್, ಅಂಡ್ ವಿ ಕ್ಯಾನ್ ಕ್ರಿಯೇಟ್ ದ ಅವೇರ್ನೆಸ್ ಆಫ್ ವೋಟಿಂಗ್ ರೈಟ್ಸ್ ಅಂಡ್ ವಾಟ್ ದ ಗೋಯಿಂಗ್ ಆನ್ ಇನ್ ದ ಕರೆಂಟ್ ಎಲೆಕ್ಷನ್ಸ್, ಅಂಡ್ ದೇ ಕ್ಯಾನ್ ಕ್ರಿಯೇಟ್ ಅ ರೆಸ್ಪಾನ್ಸಿಬಿಲಿಟೀಸ್ ಹೌ ಅಂಡ್ ವೆನ್ ದೇ ಶುಡ್ ವೋಟ್, ವಾಟ್ಸ್ ದ ಇಂಪಾರ್ಟೆಂಟ್ ಥಿಂಗ್ ಲೈಕ್ ಸಪೋಸ್ ವಾಟ್ ವಿ ಶುಡ್ ಡೂ, ವಾಟ್ ದೇ ಕ್ಯಾನ್ ಕ್ರಿಯೇಟ್ ಎನ್ ಏಮ್. ಸೊ ಸಪೋಸ್ ವಿ ಆಲ್ಸೋ ಬಿಕ್ ವಿ ವಾಂಟ್ ಟು ಬಿಕಮ್ ಸಮ್ ಪ್ರೈಮ್ ಮಿನಿಸ್ಟರ್, ದೇ ಕ್ಯಾನ್ ಏಮ್ ಫಾರ್ ಅ ಬಿಗ್ ಲೈಕ್ ಚೀಫ್ ಮಿನಿಸ್ಟರ್ಸ್ ಅಂಡ್ ವೆರಿ ಹ್ಯೂಜ್ ರೋಲ್ಸ್ ದೇ ಕ್ಯಾನ್ ಬಿ, ದೇ ಕ್ಯಾನ್ ಗೋ ಫಾರ್ ಹ್ಯೂಜ್ ರೋಲ್ಸ್. ದಿಸ್ ಇಸ್ ವಾಟ್ ಮೋಟಿವ್ ಜಸ್ಟ್ ಬೈ ಲುಕಿಂಗ್ ದಿಸ್ ಸ್ಟೂಡೆಂಟ್ಸ್ ಎನ್ಕರೇಜ್ಮೆಂಟ್ ಅಂಡ್ ಸ್ಟೂಡೆಂಟ್ಸ್ ಇನ್ವಾಲ್ವ್ಮೆಂಟ್ ಇನ್ ದಿಸ್, ಇಟ್ಸ್ ಆಸಮ್ ಜಸ್ಟ್ ಟು ಸೀ ಅಂಡ್ ಇಟ್ಸ್ ವೆರಿ ಮಶಾಲಾ. ಬೈ ಸೀಯಿಂಗ್ ದಿಸ್ ವಿ ಆರ್ ಹೋಪಿಂಗ್ ದಟ್ ಇಟ್ ವಿಲ್ ಬ್ರಿಂಗ್ ಅ ಚೇಂಜ್ ಇನ್ ಅವರ್ ಕಮ್ಯುನಿಟಿ, ಇಟ್ ವಿಲ್ ಬ್ರಿಂಗ್ ಅ ಚೇಂಜ್ ಇನ್ ಅವರ್ ಸೊಸೈಟಿ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅಲ್ಲಾ ಸುಬಾನಹು ತಾಲಾ ಅಂಡ್ ದ ಮ್ಯಾನೇಜ್ಮೆಂಟ್ ಹಿಯರ್ ಹೂ ಕಂಡಕ್ಟ್ಸ್ ಲೈಕ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮ್ಸ್ ಫಾರ್ ದ ಸ್ಟೂಡೆಂಟ್ಸ್ ಇನ್ ಆರ್ಡರ್ ಟು ಮೇಕ್ ದಮ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಅಡ್ಮಿನಿಸ್ಟ್ರೇಷನ್ ಆಫ್ ಇಂಡಿಯಾ, ಹೌ ದ ಅಡ್ಮಿನಿಸ್ಟ್ರೇಷನ್ ಆಫ್ ಕರ್ನಾಟಕ ಇಸ್ ಗೋಯಿಂಗ್ ಆನ್ ರೈಟ್ ನೌ. ನೌ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದ ಸ್ಕೂಲ್. ಸೊ ಇನ್ ಆ ಸ್ಕೂಲ್ ವಿ ಕಂಡಕ್ಟ್ ಮಾಕ್ ಪಾರ್ಲಿಮೆಂಟ್ಸ್ ಅಂಡ್ ಮಾಕ್ ವೋಟಿಂಗ್ ಟು ಬಿ ಡನ್ ಇನ್ ಆರ್ಡರ್ ಟು ಮೇಕ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ವೋಟಿಂಗ್ ಅಂಡ್ ವಾಟ್ ಇಸ್ ಆಕ್ಚುಯಲ್ ಹೌ ದ ವೋಟಿಂಗ್ ಪ್ರೋಸೆಸ್ ಗೋಸ್ ಆನ್ ಇನ್ ದಿಸ್ ಇನ್ ದ ನಾರ್ಮಲ್ ಕಂಡೀಷನ್ಸ್ ಅಟ್ ದ ಸ್ಟೇಟ್ ಲೆವೆಲ್ ಆರ್ ಅಟ್ ದ ಸೆಂಟ್ರಲ್ ಲೆವೆಲ್. ಸೊ ಇನ್ ಆರ್ಡರ್ ಟು ಮೇಕ್ ದಮ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ವೋಟಿಂಗ್ ಇನ್ ಆರ್ಡರ್ ಟು ಎನಿ ಒನ್ ಟು ಮೇಕ್ ದಮ್ ಟು ಲರ್ನ್ ಹೌ ದ ವೋಟಿಂಗ್ ಪ್ರೋಸೆಸ್ ಗೋಸ್ ಆನ್. ಸೊ ಇನ್ ಆರ್ಡರ್ ಟು ಕ್ರಿಯೇಟ್ ಅನ್ ಇಟ್ ಆಲ್ಸೋ ಕ್ರಿಯೇಟ್ಸ್ ಅನ್ ಅವೇರ್ನೆಸ್ ಇನ್ ದ ಸ್ಟೂಡೆಂಟ್ಸ್ ಅಂಡ್ ವಿ ಹವ್ ಕಾಲ್ಡ್ ಈವನ್ ದ ಪೇರೆಂಟ್ಸ್ ಹಿಯರ್ ಇನ್ ಆರ್ಡರ್ ಟು ಮೇಕ್ ದಮ್ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ವೋಟಿಂಗ್ ಹಿಯರ್. ಇವತ್ತೊಂದು ದಿವಸ ನಮ್ಮ ಗ್ಲೋಬಲ್ ಶಾಲೆಯಲ್ಲಿ ಎಲೆಕ್ಷನ್ ಆಕ್ಟಿವಿಟೀಸ್ ನಾವು ಮಾಡ್ತಾ ಇದ್ದೀವಿ. ಏಕೆ ಅಂತ ಹೇಳಿದ್ರೆ ಇದು ಎಲೆಕ್ಷನ್ ಆಗತ್ತಲ್ಲ, ಎಲೆಕ್ಷನ್ ಬಗ್ಗೆ ಎಲ್ಲರಿಗೆ ಮಾಹಿತಿ ಕೊಡಬೇಕು ನಾವು. ಅದರಿಂದ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ ಟೆನ್ಷನ್ ಆಗಿದ್ಮೇಲೆ ಅವರು 18 ಇಯರ್ಸ್ ಆಗ್ತಾರಲ್ಲ, ಅವರು ವೋಟಿಂಗ್ ಮಾಡೋಕೆ ಹೋಗ್ತಾರಲ್ಲ, ಅದರ ಪ್ರಕಾರ ಸರ್ವೆ ಪ್ರಕಾರ ಬಂದು ಭಾಳ ವೋಟ್ ವೇಸ್ಟ್ ಆಗಿದೆ. ಅದರಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇದು ಗ್ಲೋಬಲ್ ಶಾಲೆಯಲ್ಲಿ ನಾವು ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದೀವಿ. ಏನಕ್ಕೆ ಎಲೆಕ್ಷನ್ ಆ್ಯಕ್ಟಿವಿಟೀಸ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಅವರು 18 ಇಯರ್ಸ್ ಆಗಿದ್ಮೇಲೆ ಅವರು ವೋಟಿಂಗ್ಗೆ ಹೋದರೆ ಅವರಿಗೆ ಅವರು ವೋಟ್ ಇದೆಯಲ್ಲ ಅದು ವೇಸ್ಟ್ ಆಗಬಾರ್ದು. ಏನಕ್ಕಂತ ಹೇಳಿದ್ರೆ ಆ ವೋಟ್ ಅವ್ರಿಗೆ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇವರು ಹೋಗಿ ವೋಟ್ ಕೊಡ್ತಾರಲ್ಲ,
ಅವಾಗಿ ಅವ್ರಿಗೆ ಗೊತ್ತಾಗುತ್ತೆ ಇದು ನಾವು ಇದು ಒಟ್ಕೊಳ್ಳೇಬೇಕು ಅಂತ. ಅದಕ್ಕೋಸ್ಕರ ನಮ್ಮ ಇದು ಗ್ಲೋಬಲ್ ಶಾಲೆಯಲ್ಲಿ ನಾವು ವೋಟಿಂಗ್ ಇಕ್ಕಿದ್ದೀವಿ. ಇದರಲ್ಲಿ ಪೇರೆಂಟ್ಸು ಬರ್ತಾ ಇದ್ದಾರೆ, ನೀವೇ ನೋಡ್ತಾ ಇದ್ದೀರಾ, ಪೇರೆಂಟ್ಸು ಬರ್ತಾ ಇದ್ದಾರೆ, ಆಮೇಲೆ ಮಕ್ಕಳೂ ಬರ್ತಾ ಇದ್ದಾರೆ. ಸರ್ ಟೋಟಲಿ ನಾವು 6 ಕ್ಯಾಂಡಿಡೇಟ್ ಇದ್ದಾರೆ. ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಥರ ನಾವು ಇಕ್ಕಿದ್ದೀವಿ. 8ನೇ ಕ್ಲಾಸು ಆ ಥರ ನಾವು ಇಕ್ಕಿದ್ದೀವಿ. ಕ್ಯಾಪ್ಟನ್ನು ವೈಸ್ ಕ್ಯಾಪ್ಟನ್ನು ಅವರು ಕ್ಲಾಸ್ ಕ್ಲಾಸ್ ಹೋಗಿ ಅವರು ಕ್ಯಾಂಪ್ನಿಂಗ್ ಮಾಡ್ತಾರೆ, ಹೆಂಗೆ ಇವಾಗ ಇದು ಎಲೆಕ್ಷನ್ ಬಂದರೆ ಕ್ಯಾಂಪ್ನಿಂಗ್ ಯಾವ ಥರ ಮಾಡ್ತಾರೆ ಆ ಥರ ನಮ್ಮ ಮಕ್ಕಳೂ ಹೋಗಿ ಅವರಿಗೆ ಇದು ಪ್ರತಿ ಕ್ಲಾಸ್ನಲ್ಲಿ ಹೋಗಿ ಅವರು ಕ್ಯಾಂಪ್ನಿಂಗ್ ಮಾಡಿದ್ದಾರೆ. ಮ್ಯಾಮ್, ಇಟ್ಸ್ ರಿಯಲಿ ಅಮೇಝಿಂಗ್, ಇಟ್ಸ್ ಅನ್ ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಟುಡೇ. ಈವನ್ ಫ್ರಮ್ ದ ಲಾಸ್ಟ್ ಒನ್ ವೀಕ್ ವಿ ಆ್ಯಂಡ್ ವೇರ್ ಅವರ್ ಸ್ಟೂಡೆಂಟ್ಸ್ ವಿ ಆರ್ ಟೀಚರ್ಸ್ ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಬಿಕಾಸ್ ಆಫ್ ದಿಸ್ ಡೇ ಆ್ಯಂಡ್ ಟುಡೇ ದ ಡೇ ಹ್ಯಾಸ್ ಕಮ್ ಆಫ್ ಅವರ್ ಸ್ಟೂಡೆಂಟ್ಸ್. ನೋ ಯಾ, ಐ ಥಿಂಕ್ ವಿ ಆರ್ ಸೆಲೆಕ್ಟಿಂಗ್ ಅ ಬೆಸ್ಟ್ ಕ್ಯಾಪ್ಟನ್ ಆ್ಯಂಡ್ ವೈಸ್ ಕ್ಯಾಪ್ಟನ್ ಫಾರ್ ಅವರ್ ಸ್ಕೂಲ್ ಫಾರ್ ದ ಬೆಟರ್ಮೆಂಟ್ ಅವರ್ ಸ್ಕೂಲ್ ಆ್ಯಂಡ್ ಫಾರ್ ದಿಸ್ ಅಪರ್ಚುನಿಟಿ. ರಿಯಲಿ ಐ ವಾಂಟ್ ಟು ಥ್ಯಾಂಕ್ ಅವರ್ ಮ್ಯಾನೇಜ್ಮೆಂಟ್ ಅಬ್ದುಲ್ ರಿಯಾಸ್ ಸರ್ ಆ್ಯಂಡ್ ರಹೀಮ್ ಸರ್ ಟು ಗಿವಿಂಗ್ ಸಚ್ ಅನ್ ಅಪರ್ಚುನಿಟಿ. ಸೊ ಹೌ the students, they can rule the nation, and we know that our students are the future of tomorrow. So this is the best opportunity, and this is like an awareness program we are giving. What are the procedures of an election? From the beginning, from their childhood, they had to come to know what is election, and we are very thankful to our Global Public School to giving us such a wonderful experience for we and our teachers, our students, and even our parents are very happy. From morning we are seeing so many smiling faces, excited parents. They had a lot of times, precious time. Okay, thank you. So assalamu alaikum wa rahmatullahi wa barakatuh. So alhamdulillah, you can see in the global school that many parents have come here to vote the students for the post of captain and vice captain. So this is the concept we have this in the school about the constitution. From 6th standard to 10th standard we have many lessons. Amara namatra baala lessons galaithe 6th standard inda 10th standard varaku. What is constituency, what is constitution, what is about democracy. So these all things are there, and this what we are doing is this is a part of education. It is not a activity. What I say is activity based learning. So students yen martare now bare book alle odkonu book alle irbeku anta illa. So the thing is our book inda yen knowledge thondtidara adu practical agi bandi maadbeku. So that is what we are doing here. So in this activity idralli namge ee activity alli makkalige ondu concept navu kalustivi aur paathadalli yenaithe ಅಬೌಟ್ ಇದು ಅವ್ರು ಕಲಿತಾರೆ, ಪ್ರಾಕ್ಟಿಕಲ್ ಆಗ್ತಾ ಕಲಿತಾ ಇರ್ತಾರೆ. ಅದು ಒಂದು ಕಾನ್ಸೆಪ್ಟು. ಮತ್ತು ಇನ್ನೊಂದು ಏನಂದರೆ ಈ ಮಕ್ಕಳಿಗೆ ಈ ಸ್ಟೂಡೆಂಟ್ಸ್ಗೆ ನಾವು ವೋಟ್ ಹಾಕೋದು ಸಿನ್ಸ್ ಫ್ರಮ್ ಥರ್ಡ್ ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ವಿ ಹ್ಯಾವ್ ರೈಟಿಂಗ್ ವೋಟ್ಸ್ ಇನ್ ದ ಸ್ಕೂಲ್. ಇವತ್ತು ವೋಟ್ ಮಾಡೋಕ್ಕೆ ಥರ್ಡ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಮಕ್ಕಳು ವೋಟ್ ಮಾಡ್ಬೋದು. ಸೊ ವೈ ವಿ ಹ್ಯಾವ್ ಗಿವನ್ ದಿಸ್ ಕಾನ್ಸೆಪ್ಟ್? ಬಿಕಾಸ್ ಒಂದು ಭಯ ಅವ್ರ ಮನಸ್ಸಲ್ಲಿ, ವಾಟ್ ಎವರ್ ದ ಫಿಯರ್ ದೇ ಹ್ಯಾವ್, ಸೊ ದಟ್ ಶುಡ್ ಕಮ್ ಔಟ್, ದಟ್ ಶುಡ್ ಕಮ್ ಔಟ್, ದಟ್ ದೇ ಶುಡ್ ಅದು ಆಚೆ ಹೋಗಬೇಕು. ಎಷ್ಟೋ ಜನ 18 ವರ್ಷ ಆದಮೇಲೆ ದ ಯೂತ್ಸ್ ವೆನ್ ದೇ ಗೋ ಫಾರ್ ದ ಫಸ್ಟ್ ಟೈಮ್ ಟು ವೋಟ್ ಟು ಕ್ಯಾಶ್ ದ ವೋಟ್ ಏನಾಗುತ್ತೆ ಅಂದರೆ ಆಲ್ಮೋಸ್ಟ್ ಅದರಲ್ಲಿ 30-40% ಅಕಾರ್ಡಿಂಗ್ ಟು ದ ರಿಪೋರ್ಟ್ ವಾಟ್ ಐ ಹವ್ ಸೀನ್ ಇಸ್ 30-40% ವೋಟ್ ವೇಸ್ಟ್ ಆಗುತ್ತೆ. ಎಷ್ಟೋ ಜನ 18 ವರ್ಷ ಆಗಿರುತ್ತೆ, ಫಸ್ಟ್ ಟೈಮ್ ವೋಟ್ ಮಾಡ್ತೀವಿಗೋಸ್ಕರ ಕೈ ಅಲ್ಲಾಡ್ತಾ ಇರುತ್ತೆ. ಸೊ ಎಷ್ಟೋ ಜನ ಬ್ಯಾಲೆಟ್ ಪೇಪರ್ ಅವಾಗ ಮುಂಚೆ ನಾವು ಇದಕ್ಕೆ ಏನು ಕೇಳ್ತೀವಿ, ಬ್ಯಾಲೆಟ್ ಪೇಪರೇ ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ಎಷ್ಟೋ ಜನ ವೋಟ್ ಮಾಡೋಕ್ಕೆ ಹೋಗಲ್ಲ, ಭಯ ಪಡ್ಕೊಂಡು. ಸಿನ್ಸ್ ದೇ ಆರ್ 18 ಇಯರ್ಸ್ ದೇ ಆರ್ ಮೆಚೂರ್ಡ್ ಬಟ್ ಸ್ಟಿಲ್ ದೇ ಡೋಂಟ್ ಗೋ. ಬಟ್ ಹಿಯರ್ ಯು ಕ್ಯಾನ್ ಸಿ ದಟ್ ವಿ ಆರ್ ಗಿವಿಂಗ್ ದಮ್ ಪ್ರಾಕ್ಟೀಸ್ ದಟ್ ವೆನ್ ದ ಎಲೆಕ್ಷನ್ಸ್ ಆರ್ ದೇರ್. ಸೊ ವೋಟ್ ಈಸ್ ಅವರ್ ರೈಟ್. ಸೊ ವೋಟ್ ನಾವು ವೋಟ್ ಮಾಡೋದೇ ನಮ್ಮ ಹಕ್ಕು. ಸೊ ಅದಕ್ಕೋಸ್ಕರ ನಾವು ಇವ್ರಿಗೆ ಕಲಿಸ್ತಾ ಇದ್ದೀವಿ. ದಟ್ ಈಸ್ ಒನ್ ಕಾನ್ಸೆಪ್ಟ್. ಸೊ ಅದರ್ ಥಿಂಗ್ ಈಸ್ ನಾವು ಮಕ್ಕಳಿಗೆ ಇಲ್ಲಿ ಇವ್ರಿಗೆ ಒಳ್ಳೆ ಪೊಲಿಟಿಷಿಯನ್ಸ್ ಆಗಬೇಕು ಮುಂದೆ ಎಂದು. ಪೊಲಿಟಿಕ್ಸ್ ಅಂದರೆ ಒಂದು ಕೆಟ್ಟ ಅಭಿಪ್ರಾಯ ನಮ್ಮ ಮನಸ್ಸಲ್ಲಿ ಬರುತ್ತೆ, ಆದರೆ ಆ ಥರ ನಾವು ತೊಗೊಂಡ್ಬಾರ್ದು. ಪೊಲಿಟಿಕ್ಸ್ ಇದ್ರೇ ನಮಗೆ ಒಳ್ಳೆ ಪೊಲಿಟಿಷಿಯನ್ ಸಿಗೋದು. ಸೊ ವಾಟ್ ವಿ ಆರ್ ಪ್ಲಾನಿಂಗ್ ಇಸ್ ನಮ್ಮ ಸ್ಕೂಲಲ್ಲಿ ಈ ಮಕ್ಕಳು ಮಾಡ್ತಿರೋದು ಆ್ಯಕ್ಟಿವಿಟಿಲಿ ಸ್ಪೀಚ್ ಲೀಡರ್ಶಿಪ್ ಕ್ವಾಲಿಟೀಸ್ ಹೆಂಗೆ ಬಂದೈತೆ ಅಂದರೆ, ಐ ಥಿಂಕ್ ಇಫ್ ದೇ ಈವನ್ ಇಫ್ ದೇ ಗೋ ಟು ಪಾರ್ಲಿಮೆಂಟ್ ಆಲ್ಸೋ, ಐ ಥಿಂಕ್ ಟು ದ ಸ್ಪೀಕರ್ 100% ವಾಟ್ ಎವರ್ ದ ರೈಟ್ಸ್ ದೇ ರಿಕ್ವೈರ್ಡ್ ಟು ಅವರ್ ದ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಲಿಮಿಟ್ಸ್ಗೆ ಏನು ಬೇಕೋ ಅವ್ರ ಹಕ್ಕು ತೊಗೊಂಡೇ ತೊಗೊಳ್ತಾರೆ. ನನಗೆ ಆ ಭರವಸೆ ನಮ್ಮ ಸ್ಟೂಡೆಂಟ್ಸ್ ಮೇಲೆ ಐತೆ. ಅವ್ರು ಮಾತಾಡೋದು, ಅವ್ರು ಹೇಳ್ತಿರೋದು, ದ ಲೀಡರ್ಶಿಪ್ ಕ್ವಾಲಿಟೀಸ್ ವಾಟ್ ದೇ ಆರ್ ಬಿಲ್ಡ್, ರಿಯಲಿ ಐ ಶುಡ್ ಅಪ್ರಿಷಿಯೇಟ್ ದ ಗ್ಲೋಬಲ್ ಸ್ಕೂಲ್ ಸ್ಟೂಡೆಂಟ್ಸ್. ಆ್ಯಂಡ್ ಈವನ್ ಇನ್ ದಿಸ್ ಆ್ಯಕ್ಟಿವಿಟಿ ದ ಪೇರೆಂಟ್ಸ್ ಆರ್ ಗಿವಿಂಗ್ ದ ಸೂಪರ್ ಸಪೋರ್ಟ್. ವಿತೌಟ್ ಪೇರೆಂಟ್ ಸಪೋರ್ಟ್ ಐ ಥಿಂಕ್ ದಿಸ್ ಆ್ಯಕ್ಟಿವಿಟಿ ಇಸ್ ನಾಟ್ ಸಕ್ಸಸ್ಫುಲ್. ಮಶಾಲ ಯು ಕ್ಯಾನ್ ಸಿ ಮೆನಿ ಪೇರೆಂಟ್ಸ್ ಸಿ ಇನ್ ಸ್ಪೈಟ್ ಆಫ್ ದೇರ್ ಬಿಸಿ ಶೆಡ್ಯೂಲ್ ದೇ ಹ್ಯಾವ್ ದೇರ್ ಲೈಕ್ ಅವ್ರಿಗೆ ಬೇರೆ ಕೆಲಸ ಐತೆ, ಆದರೂ ಎಲೆಕ್ಷನ್ನಲ್ಲಿ ವೋಟ್ ಮಾಡೋಕ್ಕೆ ಸ್ಟೂಡೆಂಟ್ಸ್ಗೆ ಬಂದು ವೋಟ್ ಮಾಡ್ತಿದ್ರ. ವಿ ಶುಡ್ ಅಪ್ರಿಷಿಯೇಟ್ ಅವರ್ ಪೇರೆಂಟ್ಸ್, ದಟ್ ಈಸ್ ರೇ ಗ್ರೇಟ್. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ದ ಪೇರೆಂಟ್ಸ್.
ಸೊ ಅದ್ರ ಜೊತೆ ಇನ್ನೊಂದು ನಾವು ಕಾನ್ಸೆಪ್ಟ್ ಏನು ಮಾಡಿದೀವಿ ಅಂದರೆ ಈ ಸಲ 48% ವೋಟರ್ಸ್ ಹ್ಯಾವ್ ವೋಟ್ ಎಂ ಪಿ ಎಲೆಕ್ಷನ್ಸಲ್ಲಿ ಏನಾಯ್ತಂದರೆ ಬರೀ 48% ವೋಟರ್ಸ್ ವೋಟ್ ಮಾಡಿದ್ದಾರೆ. ಸೊ ಇಟ್ ಈಸ್ ಒನ್ ಅವೇರ್ನೆಸ್ ಪ್ರೋಗ್ರಾಮ್ ಟು ದ ಪೇರೆಂಟ್ಸ್ ಆ್ಯಂಡ್ ದ ಏರಿಯಾ ಪೀಪಲ್ ದಟ್ ಪ್ಲೀಸ್ ಕಮ್ ಔಟ್ ಫಾರ್ ದ ವೋಟಿಂಗ್. ನಾವು ವೋಟಿಂಗ್ ಮಾಡಿದ್ರೆ ನಾವು ಬದಲಾವಣೆ ತೊಗೊಂಡ್ಬರ್ಬೋದು, ನಾವು ಚೇಂಜಸ್ನ ತೊಗೊಂಡ್ಬರ್ಬೋದು, ನಮ್ಮ ಕಂಟ್ರಿಗೆ ಒಳ್ಳೆ ಇಡೀ ನಮ್ಮ ವರ್ಲ್ಡಲ್ಲಿ ನಂಬರ್ ಒನ್ ಕಂಟ್ರಿ ಅಂತ ನಾವು ಮಾಡ್ಬೋದು, ಖಂಡಿತ ಅದು ಮಾಡ್ಬೋದು. ಸೊ ಐ ಥಿಂಕ್ ನೆಕ್ಸ್ಟ್ ಬಿಕಾಸ್ ಆಫ್ ಸೀಯಿಂಗ್ ದಿಸ್ ಪೇರೆಂಟ್ಸ್ ಇಷ್ಟು ಜನ ಇಲ್ಲಿ ಬಂದಿರೋದು ವೋಟ್ ಮಾಡೋಕ್ಕೆ, ಖಂಡಿತ ನಮ್ಮ ಭಾರತ ದೇಶ ಇಡೀ ವರ್ಲ್ಡ್ಗೆ ನಂಬರ್ ಒನ್ ಆಗತ್ತೆ ಅಂತ ನನಗೆ ವಿಶ್ವಾಸ ಐತೆ. ಯಾಕಂದರೆ ನಮ್ಮ ಸ್ಟೂಡೆಂಟ್ಸು ಅವ್ರ ಎಲ್ಲ ಪೇರೆಂಟ್ಸು ಮತ್ತು ಈ ಏರಿಯಾ ಪೀಪಲ್ಲು ಆ್ಯಂಡ್ ಈವನ್ ಯು ಕ್ಯಾನ್ ಸಿ ಪೊಲೀಸ್ ಆಫೀಸರ್ಸ್ ಆಲ್ಸೋ, ಈವನ್ ಐ ಶುಡ್ ಥ್ಯಾಂಕ್ ದೆಮ್ ಬಿಕಾಸ್ ಸಿ ದೇ ಹ್ಯಾವ್ ಕಮ್ ಹಿಯರ್. ಅವರು ರಿಯಲ್ ಎಲೆಕ್ಷನ್ ಯಾವ ಥರ ಆಗುತ್ತೆ ಅದೇ ಥರ ಅವ್ರು ಬಂದು ನಮಗೆ ಈ ಎಲೆಕ್ಷನ್ಸ್ನ ಮಾಡಿಕೊಡ್ತಿದ್ದಾರೆ, ಅದಕ್ಕೂ ನಾವು ಅಪ್ರಿಷಿಯೇಟ್ ಮಾಡಬೇಕು, ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಈವನ್ ಐ ಥ್ಯಾಂಕ್ ಮೈ ಪೇರೆಂಟ್ಸ್ ಆಲ್ಸೋ. ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಇದೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ನಾನು ನಮ್ಮ ಟೀಚರ್ಸ್ ಬಗ್ಗೆ ಹೇಳಿಲ್ಲ ಅಂದರೆ ಏನು ಹೇಳ್ತೀನಿ ಅಂದರೆ ನಮ್ಮ ಟೀಚರ್ಸ್ ಬಗ್ಗೆ ನಾವು ಹೇಳಲೇಬೇಕು. ಯಾಕೆಂದ್ರೆ ಟೀಚರ್ಸ್ ಆರ್ ದ ಪಿಲ್ಲರ್ಸ್, ವಿತೌಟ್ ಪಿಲ್ಲರ್ಸ್ ಐ ಥಿಂಕ್ ವಿ ಕಾಂಟ್ ಮೇಕ್ ದ ಸ್ಲ್ಯಾಬ್ಸ್ ಟು ಸ್ಟ್ಯಾಂಡ್. ಸೊ ದಟ್ ಈಸ್ ವಾಟ್ ದ ಟೀಚರ್ಸ್ ಹ್ಯಾವ್ ಡನ್ ಗ್ರೇಟ್ ಜಾಬ್ ಬಿಕಾಸ್ ದೇ ಆರ್ ಕ್ರಿಯೇಟಿಂಗ್ ದ ಲೀಡರ್ಸ್, ಬಿಲ್ಡಿಂಗ್ ದ ಟೀಮ್ ಬಿಲ್ಡಿಂಗ್ ಕಾನ್ಸೆಪ್ಟ್, ಪ್ರಾಬ್ಲಮ್ ಸಾಲ್ವಿಂಗ್. ಆ್ಯಂಡ್ ಏನು ಮಾಡ್ತಿದ್ದಾರೆ ಅಂದರೆ ಮಕ್ಕಳಿಗೆ ಮುಂದೆ ನಾವು ಈ ನಾಲೆಜ್ನ ತೊಗೊಂಡು ನಾವು ಅಲ್ಲಿ ಹೋಗ್ಬಿಟ್ಟು ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು, ಈ ನಾಲೆಜ್ನ ತೊಗೊಂಡೋಗಿ ಪ್ರಾಕ್ಟಿಕಲಾಗಿ ಹೆಂಗೆ ಯೂಸ್ ಮಾಡಬೇಕು ಅಂತ ಇವ್ರು ಕಲಿಸ್ತಾ ಇದ್ದಾರೆ. ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಹ್ಯಾಟ್ಸ್ ಅಪ್ ಟು ಮೈ ಗ್ರೇಟ್ ಟೀಚರ್ಸ್ ಹೂ ಇಸ್ ಡೂಯಿಂಗ್ ದ ಗ್ರೇಟ್ ಜಾಬ್. ಆ್ಯಂಡ್ ಈವನ್ ದ ಥಿಂಗ್ ವಾಟ್ ಐ ವಾಂಟ್ ಟು ಸೇ ಇಸ್ ನಮ್ಮ ಮಕ್ಕಳಲ್ಲಿ ಇವಾಗ ಗ್ಲೋಬಲ್ ಪಬ್ಲಿಕ್ ಸ್ಕೂಲ್ ಮಕ್ಕಳಲ್ಲಿ ಖಂಡಿತ ಲೀಡರ್ಶಿಪ್ ಕ್ವಾಲಿಟೀಸ್ ಬರುತ್ತೆ. ಯಾವ ಸ್ಟೇಜ್ ಮೇಲೆ ಹೋದ್ರೂ ಈ ಮಕ್ಕಳು ಸ್ಟೇಜ್ನ ರೂಲ್ ಮಾಡ್ತಾರೆ. ದಟ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಆನ್ ದ ಗ್ಲೋಬಲ್ ಸ್ಕೂಲ್ ಸ್ಟೂಡೆಂಟ್ಸ್. ಇಫ್ ಯು ವಾಂಟ್ ಐ ವಿಲ್ ಕಾಲ್ ಒನ್ ಆಫ್ ಮೈ ಸ್ಟೂಡೆಂಟ್ ಹಲೀಮಾ, ಈವನ್ ಶಿ ವಿಲ್ ಬಿ ಟೆಲಿಂಗ್ ಅಬೌಟ್ ವಾಟ್ ವಿಚ್ ಸಿಂಬಲ್ ಇಸ್ ಆ್ಯಂಡ್ ವಾಟ್ ಫಾರ್ ಎವ್ರಿಥಿಂಗ್. ಪ್ಲೀಸ್ ಕಮ್ ಹಿಯರ್ ಹಲೀಮಾ. ಹಲೀಮಾ ಆ್ಯಂಡ್ ಐ ಆಮ್ ಫ್ರಮ್ ದ ಗ್ರೇಟ್ 9th ಆ್ಯಂಡ್ ಮೈ ಸಿಂಬಲ್ ಈಸ್ ಸನ್ರೈಸ್. ವೈ ಐ ಕೆಪ್ ಸನ್ರೈಸ್ ಡು ಯು ನೋ ಎನಿವನ್? ಬಿಕಾಸ್ ಆ್ಯಂಡ್ ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ಟ್ಯಾಲೆಂಟ್ ದೇರ್ ಅಬಿಲಿಟೀಸ್ ಬಟ್ ದೇ ವಿಲ್ ಬಿ ಹೈಡಿಂಗ್ ದೆಮ್ಸೆಲ್ಫ್ ಫ್ರಮ್ ಸನ್. ದೇ ಶುಡ್ ಲರ್ನ್ ದ ಲೆಸನ್ ದಟ್ ಹೌ ದ ಸನ್ ರೈಸ್ ಇಟ್ ಲೈಕ್ ದಟ್ ವಿ ಶುಡ್ ರೇಸ್ ಅವರ್ ಅಬಿಲಿಟೀಸ್ ಅವರ್ ಟ್ಯಾಲೆಂಟ್ ವಿ ಶುಡ್ ರೇಸ್ ಲೈಕ್ ಸನ್ ಆ್ಯಂಡ್ ವಿ ಶುಡ್ ಮೇಕ್ ಅವರ್ ಸ್ಕೂಲ್ ಅಟ್ ದ ಟಾಪ್ ಆಫ್ ದಿ ಸ್ಟೇಟ್ ಆರ್ ದಿ ಕಂಟ್ರಿ. ಪ್ಲೀಸ್ ವೋಟ್ ಮೀ ಬಿಕಾಸ್ ಐ ಡೋಂಟ್ ಥಿಂಕ್ ಐ ಆಮ್ ಪರ್ಫೆಕ್ಟ್ ಬಟ್ ದಿಸ್ ಪೊಸಿಷನ್ ಇಸ್ ಪರ್ಫೆಕ್ಟ್ ಫಾರ್ ಮೀ. So please vote, make me the perfect captain for our global school. After becoming a captain, that's what I will maintain the class. I'm very excited to take the responsibilities of our school and to manage it, and I want to lose the burden of our teachers. There is more and more burden on our making students good manners, teaching them good manners. So on behalf of them, even I will teach some good manners. I will use polite words with them. Okay. I will teach them to respect their elders and teachers, and I will realize them that how their parents and teachers are working hard to ensure them a bright future. So the way Halima spoke, you can see that 100% she can become a president of our country, inshallah. And you can see many other students who can rule our country. I am seeing the prime ministers and the chief ministers and the MPs and the MLAs, and I think 100% they'll become a best politicians, and they'll rule the country. Not only the country, I think they, what they do is like idi worldally namma india bharata desha bagge ನಮ್ಮ ಸ್ಟೂಡೆಂಟ್ಸು ಎಲ್ಲ ವರ್ಲ್ಡಲ್ಲಿ ಹೋಗ್ಬಿಟ್ಟು ನಮ್ಮ ಕಲ್ಚರ್ ಬಗ್ಗೆ ನಮ್ಮ ಸ್ಕೂಲ್ ಇಂಡಿಯಾದಲ್ಲಿ ಏನೇನು ನಡೀತೈತೆ, ಎಷ್ಟು ಒಳ್ಳೆತನ ಐತೆ, ನಾವು ಎಲ್ಲಿ ಯುನೈಟೆಡ್ ಆಗಿ ಬ್ರದರ್ಹುಡ್ ಹೆಂಗಿದ್ದೀವಿ, ಇದ್ರ ಬಗ್ಗೆ ಎಲ್ಲ ಖಂಡಿತ ನಮ್ಮ ಇಡೀ ವರ್ಲ್ಡ್ಗೆ ಹೋಗ್ಬಿಟ್ಟು ನಮ್ಮ ಸ್ಟೂಡೆಂಟ್ಸು ಒಳ್ಳೆ ಕೆಲಸ ಮಾಡ್ತಾರಂತ ನಾನು ಅವ್ರ ಮೇಲೆ ವಿಶ್ವಾಸ ಇದೆ. ಯು ಕ್ಯಾನ್ ಸಿ ದ ಎಕ್ಸಾಂಪಲ್. ನಾನು ಮೊನ್ನೆ ಈ ಬಾಪೂಜಿ ನಗರದಲ್ಲಿರ್ತಕ್ಕಂಥ ಈ ಗ್ಲೋಬಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ನಾನು ಫಸ್ಟ್ ಟೈಮು ನಾನು ವಿಸಿಟ್ ಮಾಡಿದ್ದೆ. ಅಲ್ಲೂ ಕೂಡ ಈ ಚಿಲ್ಡ್ರನ್ಸಲ್ಲಿ ಮಕ್ಕಳಲ್ಲಿ ಒಂದು ತಿಳುವಳಿಕೆ ಕಾರ್ಯಕ್ರಮ ಮೂಡಿಸುವ ಸಲುವಾಗಿ ಈ ಗ್ಲೋಬಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ರಾಮನ್ ಸಾಹೇಬರು ಒಳ್ಳೆ ಅವೇರ್ನೆಸ್ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇದ್ದಾರೆ. ಅದು ವಿಶೇಷವಾಗಿ ಈ ಎಲೆಕ್ಷನ್ ಪ್ರೊಸೆಸ್ ಏನಿದೆ ಅದು ಚಿಕ್ಕ ಮಕ್ಕಳಲ್ಲಿ ಒಂದು ಅರಿವಿಗೆ ಬಂದ ತಕ್ಷಣ ಅವ್ರ ಮುಂದೆ ಅವರು ವಯಸ್ಕರ ಆದ ತಕ್ಷಣ ಅಂದರೆ ಆಫ್ಟರ್ 18 ಇಯರ್ಸ್ ಆದ ತಕ್ಷಣ ಈ ಒಂದು ಮತದಾನದ ಪ್ರಕ್ರಿಯೆಯಲ್ಲಿ ಯಾವ ರೀತಿ ಪಾಲ್ಗೊಳ್ಬೇಕು,
ಯಾವ ರೀತಿ ಜನಗಳಿಗೆ ಅರಿವು ಮೂಡಿಸ್ಬೇಕು, ಯಾವ ರೀತಿ ನಮ್ಮ ಮತದಾನದ ಪ್ರೋಸೆಸ್ ಇರುತ್ತೆ, ಡೆಮಾಕ್ರಸಿ ಸೆಟಪ್ಪು, ಕಾನ್ಸ್ಟಿಟ್ಯೂಷನ್ನು, ಜನಪ್ರತಿನಿಧಿಗಳನ್ನು ಯಾವ ರೀತಿ ಆಯ್ಕೆ ಮಾಡಬೇಕು, ನಾವು ಜನಪ್ರತಿನಿಧಿಗಳಿಂದ ಯಾವ ರೀತಿ ಕೆಲಸ ತಗೋಬೇಕು ಅನ್ನೋದು ಈ ಚಿಕ್ಕ ವಯಸ್ಸಲ್ಲಿ ಮಕ್ಕಳಲ್ಲಿ ಮೂಡಿದರೆ ಅವ್ರ ಮುಂದೆ ದೊಡ್ಡವರಾದಾಗ ವಯಸ್ಕರಾದಾಗ ಅವರೊಂದು ಕ್ವಶನ್ ಮಾಡೋ ಒಂದು ಕೆಪಾಸಿಟಿ ಅವರಲ್ಲಿರುತ್ತೆ. ರಾಜಕಾರಣಿಗಳನ್ನಾಗಲಿ ಅಧಿಕಾರಿಗಳನ್ನಾಗಲಿ ಅಥವಾ ಯಾರು ಪ್ರಜಾಪ್ರತಿನಿಧಿಗಳು ಯಾರಿರ್ತಾರೆ ರೆಪ್ರೆಸೆಂಟೇಟಿವ್, ಅವ್ರನ್ನ ಕ್ವಶನ್ ಮಾಡೋ ಒಂದು ಒಂದು ತಾಕತ್ತು ಅವರಲ್ಲಿ ಇರುತ್ತೆ. ಹಾಗಾಗಿ ಚಿಕ್ಕ ವಯಸ್ಸಲ್ಲೇ ಕೂಡ ಈ ಶಾಲಾ ಮಟ್ಟದಲ್ಲಿ ಇಂತಹ ಒಂದು ಒಂದು ಉತ್ತಮ ತಿಳುವಳಿಕೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ಭಾಳ ಸಂತೋಷ ಆಯಿತು, ಯಾಕಂದ್ರೆ ನಾನು ಮೊನ್ನೆನೂ ಕೂಡ ಓಟ್ ಹಾಕಿದೆ, ಇವತ್ತು ಓಟ್ ಹಾಕಿದ್ದೀನಿ. ನಾನು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾನು ಓಟ್ ಹಾಕಿರಲಿಲ್ಲ. ನಾನು ಬರೀ ಬಂದೋಬಸ್ತ್ ಎಲೆಕ್ಷನ್ ಬಂದೋಬಸ್ತ್ ಮಾಡೋದೇ ಇರುತ್ತೆ, ಆದರೆ ನಾನು ನಿಜವಾಗಿ ಇವತ್ತು ಓಟ್ ಮಾಡಿದ್ದೀನಿ. ಜನರಲ್ ಎಲೆಕ್ಷನಲ್ಲಿ ಓಟ್ ಮಾಡಿದಷ್ಟು ಖುಷಿ ಈ ಒಂದು ಶಾಲೆಯಲ್ಲಿ ನನಗೆ ಅನುಭವ ಆಯಿತು. ಕರೆಕ್ಟ್ ಏನು ಪ್ರೊಸೆಸ್ಸು, ಪ್ರೊಸೀಡಿಂಗ್ ಆಫೀಸರ್ಸು, ಎಲೆಕ್ಷನ್ ಆಫೀಸರ್ಸು, ಏನು ಬಾಕ್ಸು, ಎಲ್ಲ ಬ್ಯಾಲೆಟ್ ಪೇಪರು ಎಲ್ಲ ಸಿಸ್ಟಮೆಟಿಕ್ ಮಾಡಿದ್ರೆಲ್ಲ ಪ್ರಿಂಟೆಡ್ ಮಾಡಿ ಭಾಳ ಚೆನ್ನಾಗಿದೆ. ಇಂತಹ ಕಾರ್ಯಕ್ರಮ ಮಾಡೋದ್ರಿಂದ ಮಕ್ಕಳಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬರುತ್ತೆ. ಆ ಲೀಡರ್ಶಿಪ್ ಕ್ವಾಲಿಟಿ ಯಾವ ಮಕ್ಕಳಲ್ಲಿ ಬರುತ್ತೆ ಅವರು ಮುಂದೆ ಒಳ್ಳೆಯ ಪ್ರಜೆಗಳಾಗಿ, ಒಳ್ಳೆಯ ಸತ್ಪ್ರಜೆಗಳಾಗಿ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಾನು ಅಬ್ಸರ್ವ್ ಮಾಡಿದ್ದೀನಿ, ಇದೊಂದೇ ಕಾರ್ಯಕ್ರಮ ಅಲ್ಲದೆ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಗ್ಲೋಬಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡ್ತಾ ಇದ್ದಾರೆ.